ಸೋ ಇದೊಂದು ಕ್ರೈಮ್ ಬೇಸ್ಡ್ ಆಗಿರ್ತಕ್ಕಂತ ಹಾರರ್ ಥ್ರಿಲ್ಲರ್ ಕಾಮಿಡಿ ಜಾನರ್ ಇರತಕ್ಕಂತ ಒಂದು ಸಿನಿಮಾ. ಸೋ ಒಂದು ಇವತ್ತು ಸಮಾಜದಲ್ಲಿ ಆಗ್ತಾ ಇರತಕ್ಕಂತ ಎಷ್ಟೋ ಅವಘಡಗಳು ನಡೀತಾನೆ ಇದೆ, ಸಮಾಜ ಎಷ್ಟು ಡೆವಲಪ್ ಆಗುತ್ತೋ ಕ್ರೈಮ್ ಕೂಡ ಅದಕ್ಕಿಂತ ಜಾಸ್ತಿ ಡೆವಲಪ್ ಆಗ್ತಾ ಇರುತ್ತೆ, ಅಂದ್ರೆ ಇಂಟೆಲೆಕ್ಚುಯಲಿ ಹೋಗ್ತಾ ಇರುತ್ತೆ. ಆ ಒಂದು ಬೇಸ್ಡ್ ಅನ್ನ ಇಟ್ಕೊಂಡು ನಾನು ಕಾಶಿ ಸರ್ ಹತ್ರ ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ ಇದೊಂದು ಎಳೆ ಸಿಕ್ತು. ಸೊ ಅದನ್ನ ಡೆವಲಪ್ ಮಾಡ್ಕೊಂಡ್ವಿ. ಕಾಶಿ ಸರ್ ಒಂದು ರಿಯಲ್ ಇನ್ಸಿಡೆಂಟ್ ಅನ್ನ ಹೇಳಿದ್ರು. ಸೊ ಅಲ್ಲಿಂದ ಚಿತ್ರದ ಶುರು ಕೆಲಸಗಳು ಶುರು ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅದಾದ ನಂತರ ನಾನು ಶುಭಾ ಮೇಡಮ್ ಹತ್ರ ಕತೆ ಹೇಳಿ, ಸೊ ಅವ್ರಿಗೆ ಫಸ್ಟ್ ಟೈಮ್ ನಾನು ಕತೆ ಹೇಳೇ ಇರಲಿಲ್ಲ, ಮೇಡಮ್ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದೆ. ಅದಾದ ನಂತರ ಸಿನಿಮಾ ಆಯ್ತು ಮಾಡೋಣ ಅಂತ ಹೇಳಿದ್ವಿ, ಅನೌನ್ಸ್ ಮಾಡಿದ್ವಿ. ಅದಾದ ನಂತರ ಕೊರೋನಾ ಬಂತು, ಒಂಚೂರು ಡಿಲೇ ಆಯ್ತು. ಸೊ ಡಿಲೇ ಆದ್ರೂ ಕೂಡ ಎಲ್ಲ ಒಳ್ಳೇದೇ ಆಗ್ತಾ ಬಂತು. ಸೊ ಒಂದು ಕತೆ ಅಥವಾ ಒಂದು ಚಿತ್ರ ಇವತ್ತು ಚೆನ್ನಾಗಿ ಆಗ್ಬೇಕು ಅಂತ ಅಂತಂದ್ರೆ ಅದರಲ್ಲಿ ಒಂದಷ್ಟು ಎಲ್ಲರ ಒಂದು ಟೀಮ್ ವರ್ಕ್ ಅನ್ನ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಪರಿಪೂರ್ಣವಾಗಿ ಕೆಲಸವನ್ನ ಮಾಡ್ಬೇಕಾಗತ್ತೆ. ಆ ರೀತಿ ಎಲ್ಲಾ ಟೀಮು ಸೇರಿ ಸಿನಿಮಾವನ್ನ ಮಾಡಿದೀವಿ. ಸೊ ಪ್ರೊಡಕ್ಷನ್ ವೈಸ್ ಅಲ್ಲಿ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಗೆ ಲೋಕೇಶ್ ಭೈರವ್ ಅವರು ಜೊತೆಗೆ ಶಿವಪ್ರಕಾಶ್ ಅವರು ಕೂಡ ಕೈ ಜೋಡಿಸ್ತಾರೆ. ಚಿತ್ರದ ಕಥೆಯನ್ನ ಕೇಳಿ ಮಾಡೋಣ ಒಳ್ಳೆ ಸಿನಿಮಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಜೊತೆಗೆ ಹೀಗೆ ನಾವು ಕ್ಯಾರೆಕ್ಟರ್ಗಳನ್ನ ಫೈನಲೈಸ್ ಮಾಡ್ಬೇಕಾದ್ರೆ ನಮ್ಗೆ ಹೀರೋ ಆಗಿ ದೀಪಕ್ ಸುಬ್ರಹ್ಮಣ್ಯ ಅವ್ರು ಸಿಗ್ತಾರೆ. ಸೊ ತದನಂತರ ಜಗದೀಶ್ ಅಲ್ ಕೂಡ ಅಂತ ಕ್ಯಾರೆಕ್ಟರ್ ಸಿಗುತ್ತೆ, ಸಂದೇಶ್ ಶೆಟ್ಟಿ ಸಿಗ್ತಾರೆ. ಸೊ ಹೀಗೆ ಒಬ್ಬೊಬ್ರೆ ಒಬ್ಬೊಬ್ರೆ ಲೈನ್ ಅಪ್ ಆಗ್ತಾ ಹೋಗ್ತಾರೆ. ಸೊ ಕೊನೆಯದಾಗಿ ನಮ್ಗೆ ತುಂಬಾ ಒಂದು ಕಾಮಿಡಿ ಎಲಿಮೆಂಟ್ಸ್ ಇತ್ತು, ತುಂಬಾ ಕಾಮಿಡಿ ಎಲಿಮೆಂಟ್ಸ್ ಇದೆ. ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಹುಡುಕ್ತಿದ್ದಾಗ ನಮ್ಗೆ ನಮ್ಮ ಜಿಜಿ ಸರ್ ಸಿಗ್ತಾರೆ. ಸೊ ಅವ್ರು ಸಿಕ್ಕಿದ್ದು ನಮ್ ಸಿನಿಮಾದ ಲೆವೆಲೇ ಬೇರೆ ಆಗ್ಬಿಡುತ್ತೆ. ತದನಂತರ ಮದರ್ ಕ್ಯಾರೆಕ್ಟರ್ ಆಗಿ ಪದ್ಮಾಚಾರ ಅವ್ರು ಮಾಡಿದ್ದಾರೆ. ಸೊ ಇದೆಲ್ಲ ಆಯ್ತು. ಆಮೇಲೆ ಚಿತ್ರದ ಮುಖ್ಯವಾಗಿ ಒಂದು ಎಡೆ ಬರುತ್ತೆ ಅಂದ್ರೆ ಇದು ಲಂಬಾಣಿ ಬ್ಯಾಕ್ಡ್ರಾಪ್ ಅಲ್ಲಿ ಆಗಿರೋದ್ರಿಂದ ಸೊ ಲಂಬಾಣಿ ಕ್ಯಾರೆಕ್ಟರ್ ಮಾಡುವಂತ ಒಂದು ಫೀಮೇಲ್ ನಮಗ್ ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಹುಡುಕಾಡ್ತೀವಿ. ಸೊ ಹುಡುಕಾಡ್ದಂತ ಕೊನೆಯಲ್ಲಿ ನಮಗೆ ಎಲ್ಲರ ಇಚ್ಛೆಯಂತೆ ರಜನಿ ಅವ್ರು ಸಿಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅವ್ರದ್ದು ಫಸ್ಟ್ ಸಿನಿಮಾ, ಸೊ ಅವರಿಗೂ ಒಳ್ಳೇದಾಗ್ಲಿ. ಸೊ ನಮ್ಮ ಪಾತ್ರ ಏನಿತ್ತು ಆ ಪಾತ್ರವನ್ನ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಾದ ನಂತರ ಮಗು ಕ್ಯಾರೆಕ್ಟರ್ ಆಕಾಂಕ್ಷಾ ಮಾಡಿದ್ದಾರೆ. ಸೊ ಶ್ರೀ ಅವ್ರಿಗೂ ಕೂಡ ಫಸ್ಟ್ ಸಿನಿಮಾ, ಆಕೆ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಾವ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಆ ಎಕ್ಸ್ಪೆಕ್ಟೇಷನ್ ನ ಮೀರಿ ಕೆಲಸ ಮಾಡಿದ್ದಾರೆ ಎಂಟೈರ್ ಟೀಮ್. ಸೊ ತದನಂತರ ನಮಗೆ ಎಲ್ಲಾ ರೀತಿನಲ್ಲೂ ಗುರುದೇವ್ ನಾಗರಾಜ್ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗೆ ಎಂಟೈರ್ ಒಂದು ಟೀಮ್ ಅಂತಂದ್ರೆ ಯಾರು ಒಬ್ಬರಿಂದ ಆಗುವಂತದಲ್ಲ, ಜೊತೆಗೆ ನಮ್ಮ ಸಿನಿಮಾ ಚೆನ್ನಾಗಿ ಮೂಡ್ ಬರೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿದೀವಿ ಅನ್ನೋದಕ್ಕೆ ಮೇಜರ್ ಕಾರಣ ಪ್ರೊಡ್ಯೂಸರು. ಸೊ ತದನಂತರ ನಮ್ಮ ನಿರ್ದೇಶನ ತಂಡ, ಯಾಕೆಂದ್ರೆ ನಾವ್ ಇವತ್ತು ಏನೇ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ನಮಗೆ ಕನ್ಫ್ಯೂಷನ್ಸ್ ಭಯ ನರ್ವಸ್ನೆಸ್ ಎಲ್ಲ ಇರುತ್ತೆ ಡೈರೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ. ಸೊ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಮೇಜರ್ ಆಗಿ ನಮ್ಮ ಟೀಮ್ ಅಲ್ಲಿ ಶೇಖರ್ ಸರ್ ಇದ್ರು, ಚಿನ್ಮಯಿ, ಕಲ್ಯಾಣ್ ರೆಡ್ಡಿ, ಸತೀಶ್, ಜಯಪ್ರಕಾಶ್, ಇದೊಂದು ವೆರಿ ಸ್ಟ್ರಾಂಗ್ ಟೀಮ್. ನಾವೇನೇ ಮಾಡ್ಬೇಕಾದ್ರು ಡಿಸ್ಕಷನ್ ಮಾಡಿ ಅವ್ರದೊಂದು ಸಜೆಷನ್ಸ್ ಅನ್ನ ತಗೊಂಡು ಒಂದಷ್ಟು ರಿಸರ್ಚ್ ನ ಮಾಡಿ, ಯಾಕಂದ್ರೆ ಒಂದ್ ಕಥೆನ ಹೇಳಕ್ ಹೋಗ್ತೀವಿ ಅಂತ ಅಂದಾಗ ಅದ್ರಲ್ಲಿ ನೈಜ ಘಟನೆ ಆಧಾರಿತವಾಗಿರ್ತದೆ ಅಂತಂದ್ರೆ ನಾವು ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ನ ಮಾಡ್ಬೇಕಾಗತ್ತೆ. ಸೊ ಒಂದಷ್ಟು ರಿಸರ್ಚ್ ನ ಮಾಡಿ ಈ ಒಂದು ಸಿನಿಮಾವನ್ನ ಮಾಡಿದೀವಿ. ಜೊತೆಗೆ ಇವಾಗ ಟೀಸರ್ ನೋಡಿದ್ದೀರಾ, ಸೊ ಟೀಸರ್ ಇವಾಗ A2 ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಎಲ್ಲಾರು ಒಂದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ತಂಡಗಳನ್ನ ಬೆಂಬಲಿಸಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಥ್ಯಾಂಕ್ ಯು ಎಲ್ಲಾನು ಕೂಡ. ಇವತ್ತು ಏನೇ ಆಗ್ಬೇಕು ಅಂತಂದ್ರೆ ಜನಗಳಿಗೆ ನಮ್ದೊಂದು ವಿಚಾರಗಳು ತರಬೇಕು ಅಂದ್ರೆ ಅದರಲ್ಲಿ ಮೇಜರ್ ಪ್ರಮುಖ ಪಾತ್ರ ವಹಿಸುವಂತದ್ದು ಮೀಡಿಯಾ. ಸೊ ನೀವಿದ್ರೆ ನಾವು. ಸೊ ದಯವಿಟ್ಟು ನೀವು ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಇನ್ನೂ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ನನ್ನ ಎಂಟೈರ್ ಟೀಮ್ ಪರವಾಗಿ ದೊಡ್ಡದೊಂದು ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಸರ್, ಸಿನಿಮಾ ಈಗ ಆಲ್ಮೋಸ್ಟ್ 90% ಮುಗ್ದೋಗಿದೆ, ಟಾಕಿ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು ಎರಡು ಸಾಂಗ್ ಮಾತ್ರ ಪೆಂಡಿಂಗ್ ಇದೆ. ಇದು ಈ ಮಂತ್ ಅಲ್ಲಿ ಪ್ಲಾನ್ ಮಾಡೋ ಸೆಟ್ ವರ್ಕ್ ಆಗ್ತಾ ಇದೆ. ಸೊ ಸೆಟ್ ವರ್ಕ್ ಆಗ್ತಾಯಿದಂಗೆ ಸಾಂಗ್ ಈ ಮಂತ್ ಅಲ್ಲಿ ಕಂಪ್ಲೀಟ್ ಆಯ್ತು ಅಂದ್ರೆ ಎಂಟೈರ್ ಸಿನಿಮಾ ಕಂಪ್ಲೀಟ್ ಆಗುತ್ತೆ, ಫಸ್ಟ್ ಪ್ರಿಂಟ್ ರೆಡಿ ಆಗುತ್ತೆ. ಸೊ ಸಿನಿಮಾವನ್ನ ಗದಗದ ತಾಂಡ ಹೋಗಿ ಒಂದಷ್ಟು ಪೋರ್ಷನ್ ಅನ್ನು ಶೂಟ್ ಮಾಡಿದೀವಿ. ಅದಾದ ನಂತರ ಚಿಕ್ಕಮಂಗಳೂರಲ್ಲಿ ಒಂದು ಎತ್ತಿನ ಭುಜ ಅಂತ ಒಂದ್ ಪ್ಲೇಸ್, ಆಲ್ಮೋಸ್ಟ್ ಎಷ್ಟೋ ವರ್ಷಗಳ ನಂತರ ಒಂದು ಕನ್ನಡ ಸಿನಿಮಾ ಅಲ್ಲಿ ಶೂಟ್ ಆಗಿದೆ. ಸೊ ತುಂಬಾ ಟಿಪಿಕಲ್, ಇದ್ರಲ್ಲೆಲ್ಲ ಆರ್ಟಿಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಕಾಟ ಕೊಟ್ಟು ಹಿಂಸೆ ಕೊಟ್ಟು, ಹಿಂಸೆ ಅನ್ನೋದಕ್ಕಿಂತ ತುಂಬಾ ಪೇನ್. ಯಾಕೆಂದ್ರೆ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಯಾವುದೇ ರಸ್ತೆ ಇಲ್ಲದೆ ಕಾಡ್ ರಸ್ತೆನಲ್ಲಿ ಹೋಗ್ಬೇಕಾಗಿತ್ತು. ಸೊ ಅದೆಲ್ಲ ಸಿನಿಮಾದಲ್ಲಿ ಇದೆ. ಸೊ ತದನಂತ ಬೆಂಗಳೂರಲ್ಲಿ ಶೂಟ್ ಮಾಡಿದೀವಿ ಸರ್ ಕಂಪ್ಲೀಟ್ ಆಗಿ. ಎಸ್ ಸರ್, ಅಂಟೋಲ್ಡ್ ಅಂದ್ರೆ ಇದ್ರಲ್ಲಿ ಬರ್ತಕ್ಕಂಥ ಕ್ರೈಮ್ ಅನ್ನೋದು ಎಷ್ಟೋ 99.99% ಜನಗಳಿಗೆ ಇದು ವಿಷಯ ಗೊತ್ತಿಲ್ಲ ಸರ್. ಇವತ್ತಿನ ಯಾರು ಎಜುಕೇಟೆಡ್ಸ್ ಆಗಿರ್ಬೋದು ಅಥವಾ ಅನ್ಎಜುಕೇಟೆಡ್ಸ್ ಆಗಿರ್ಬೋದು, ಯಾರಿಗೂ ಕೂಡ ಕೆಲವರು ತುಂಬಾ ಅಪ್ಪರ್ ಅಲ್ಲಿರೋರಿಗೆ ಗೊತ್ತಾಗುತ್ತೆ, ಗೊತ್ತಿರುತ್ತೆ, ತುಂಬಾ ಟಿಪಿಕಲ್ ಆಗಿರೋ. ಸೊ ಬಿಕಾಸ್ ಅಂಟೋಲ್ಡ್ ಕ್ರೈಮ್ ಸ್ಟೋರಿ ಅಂತ ಇಟ್ಟಿದ್ದೀವಿ ಸರ್.